ಎಲ್ಲರಿಗಿಂತ ಹೆಚ್ಚು ಸಮಸ್ಯೆ ಟ್ರಾನ್ಸ್ಪೋರ್ಟ್ದವ್ರಿಗೆ ಇರುತ್ತೆ, ಅದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ದು ಒಂದೇ ಅಂಗಡಿ ಇರುತ್ತೆ, ಬಗಲ ಹಾಕ್ಕೊಂಡು ಹೋಗಿಬಿಡ್ತೀವಿ. ನಮ್ಮದು ದೇಶಕ್ಕೆ ತುಂಬ ಗಾಡಿಗಳು ಓಡಾಡ್ತಿರ್ತವೆ, ಅಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಸರ್ಕಾರದವರು ಪದೇ ಪದೇ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉಚಿತ ಪಡಿತರ ಘೋಷಣೆ ಮಾಡಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ. ಇದರಿಂದ ಬಹುತೇಕ ಕೈಗಾರಿಕೆಗಳು ಕಾರ್ಮಿಕ ಸಮಸ್ಯೆ ಅನುಭವಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು 80 ಕೋಟಿ ಜನರಿಗೆ ಉಚಿತ ಪಡಿತರ ಘೋಷಣೆ ಸರಿಯಲ್ಲ, ಕಡುಬಡವರನ್ನ ಗುರುತಿಸಿ ತಲುಪಿಸುವ ವ್ಯವಸ್ಥೆ ಮಾಡಬೇಕಿತ್ತು. ಇನ್ನು ಇಂತಹ ಸಂದರ್ಭದಲ್ಲಿ ಚುನಾವಣಾ ರ್ಯಾಲಿ ಕುಂಭಮೇಳ ಸರಿಯಲ್ಲ, ಸರ್ಕಾರ ಉತ್ತಮವಾಗಿ ಕೆಲಸ ಮಾಡುತ್ತಿವೆ, ಈ ಸಂದರ್ಭದಲ್ಲಿ ಜನರು ಜಾಗೃತಿಯಿಂದ ಇರಬೇಕೆಂದು ಸಂಕೇಶ್ವರ ಹೇಳಿದರು. ಲಕ್ಷಾಂತರ ಇಂಡಸ್ಟ್ರಿಗಳು ಕೂಡ ದಿನ ಬೆಳಗ್ಗೆ ಮಾತಾಡ್ತಿರ್ತೀನಿ, ನಾವು ಕೂಡ್ತಾ ಇರ್ತೀವಿ, ಕೆಲಸಗಾರರು ಎಲ್ಲರೂ ಹೋಗಿ ಮನೆಯಲ್ಲಿ ಮಕ್ಕೊಂಬಿಟ್ರು. ಇವ್ರು ಫೋನ್ ಮಾಡಿ ಕೇಳಿದರೆ ಮೋದಿ ಸಾಹ್ ಹಮ್ಕು ದೀಪಾವಳಿ ತಕ್ಕ ರೇಷನ್ ದೇರೆ, ಹಮ್ಕು ದೀಪಾವಳಿಗೆ ಬಾದ್ ಹಮ್ ಸೋಚೆಂಗೆ, ಆ ಫೋನ್ ಮತ್ ಕರ್ನ. ಈ ಒಂದು ಹರಾಮದ ತಿನ್ನುವ ವೃತ್ತಿಯನ್ನು ಕೇಂದ್ರ ಇಲ್ಲಿ ರಾಜ್ಯ ಸರ್ಕಾರಗಳು ಅತಿ ಹೆಚ್ಚು ಮಾಡ್ತಾಯಿದ್ದಾರೆ. ಅದು ಯಾವಕ್ಕೆ ಆ ರೀತಿ ನಡ್ಕೊತಾ ಇದ್ದಾರೆ ಅನ್ನೋದು ನನಗೆ ಇನ್ನುವರೆಗೂ ಅರ್ಥ ಆಗ್ತಾ ಇಲ್ಲ. ಹಾಗೆ ಮಾಡೋದ್ರಿಂದ ದೇಶದ ಉತ್ಪಾದನೆ ಭಾಳ ಕಡಿಮೆ, ಎಕ್ಸ್ಪೋರ್ಟ್ಗಳಿರಾಗಲಿ ಇಂಟರ್ನಲ್ ಕನ್ಸಂಪ್ಷನ್ಗಾಗಲಿ ಅದು ಭಾಳ ದೊಡ್ಡ ಏಟು ಬೀಳ್ತಾ ಇದೆ. ಈಗ ಕೂಡ ಅವಶ್ಯ ಇದ್ದಿಲ್ಲ ಅಗದಿ ಭಾಳ ಬಡವರಿಗೆ ಇಂಡಿಯಾದಲ್ಲಿ ಒಂದು 50 ಲಕ್ಷ ಮಂದಿಗೆ 30 ಲಕ್ಷ ಮಂದಿಗೆ ಏನೋ ಸಹಾಯ ಮಾಡ್ಬೋದು. ಇರುವುದು 130 ಕೋಟಿ ಪಾಪ್ಯುಲೇಷನ್ನು, ಅದರಲ್ಲಿ 80 ಕೋಟಿ ಜನರಿಗೆ ಇನ್ನು 2 ತಿಂಗಳು ರೇಷನ್ ಕೊಡ್ತೀನಿ ಅಂತ ಹೇಳಿಬಿಟ್ರು. ಅನೇಕ ಜನ PRL ಕೆಲಸ ಮಾಡೋರು ತಮ್ಮ ತಮ್ಮ ಊರಿಗೆ ಹೋಗಿ ಸೇರ್ಕೊಂಬಿಟ್ರು, ನಮ್ಮ ಗಾಡಿ ನಿಂತುಬಿಟ್ಟು ಅಲ್ಲೇ. ಈಗ ನಾವು VRL ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇದೇ ರೀತಿ ಪುಣೆ ಇರ್ಬೋದು, ಬಾಂಬೆ ಇರ್ಬೋದು, ದಿಲ್ಲಿ ಇರ್ಬೋದು, ಎಲ್ಲದ ಪರಿಸ್ಥಿತಿ ಇದೆ ಇವತ್ತು. ಈ ಥರ ಕೊಡೋದ್ರಿಂದ ಈ ಕಡೆ ನೌಕರಿ ಇಲ್ಲ ಅಂತ ಹೇಳ್ತಾರೆ. ನೌಕರಿ ಕೊಡ್ತೀವಿ ಅಂದರೆ ಯಾರೂ ಬರೋದಿಲ್ಲ. ಏನಿದ್ರು ನೀವು ನೌಕರಿ ತರಬೇಕಂದ್ರೆ ಬಿಹಾರ ಮತ್ತು ಒಡಿಸಾದಿಂದ ತರಬೇಕು. ಅಂಥ ಒಂದು ದುರ್ದೈವದ ಪರಿಸ್ಥಿತಿ ಐತಿ. ಇಲ್ಲಿ ಕೆಲಸ ಇಲ್ಲ ಅನ್ನೋದೇನು ಢೋಂಗಿ ಮಾಡ್ತಾರೆ ಹೊರತಾಗಿ, ಆದರೆ ಸಾಕಷ್ಟು ಕೆಲಸ ಇಲ್ಲಿದೆ. ಮನೆ ಕೂಡ ನೀವು ನೋಡಿದರೆ ನಮ್ಮ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ವಿ, 2000 ಜನ ಬೇಕು ಅಂಥೇಳಿ. ಸಂಬಳ, PF, ESI, ನೌಕರಿ ಭದ್ರತೆ ಎಲ್ಲ ಕೊಟ್ಟಿವಿ. 4000 ಮಂದಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲ ಕಡೆ ಕೂಡಿ. ಇಂಟರ್ವ್ಯೂ ಬಂದವರು 200 ಮಂದಿ, ಕೆಲಸಕ್ಕೆ ಬಂದವರು 30 ಮಂದಿ, ಅದ್ರಾಗ 15 ಮಂದಿ ಬಿಟ್ಟೋಗ್ಯಾರ. 20,000 25,000 ರೂಪಾಯಿ